ಈಗ ನಾವು ನೋಡಿದ ಹಾಗೆ ಸ್ಥಳಾವಕಾಶದ ಪರಿಕಲ್ಪನೆಯಲ್ಲಿ ನಾವು ಬಳಸುವಂತ ಪದಗಳು ಕಲಿಯುವಂತ ವಿಷಯಗಳು ಮುಖ್ಯವಾಗಿ ದಿನನಿತ್ಯದಲ್ಲಿ ಬಳಸುವಂತದ್ದೇ ಒಳಗೆ ಹೊರಗೆ ಮೇಲೆ ಕೆಳಗೆ ಇಲ್ಲ ಅದೇ ರೀತಿಯಾಗಿ ಅಂತ ಸುಮಾರು ಪದಗಳನ್ನು ನಾವು ಬಳಸುತ್ತೇವೆ ಮತ್ತು ಅದರ ಕಲ್ಪನೆ ಬರಬೇಕು ಮಕ್ಕಳಿಗೆ ಅದರಲ್ಲಿ ಇನ್ನೊಂದು ಅಂಶ ನಾವು ಹೇಳ್ಕೊಡುವಂಥದ್ದು ಹತ್ತಿರ ದೂರ ಇದು ಹತ್ತಿರ ದೂರ ಸಣ್ಣ ಮಕ್ಕಳಕ್ಕೆ ಹೇಳುವಾಗ ಹತ್ತಿರ ದೂರ ಅಂತ ಹೇಳ್ತೀವಿ ಆಮೇಲೆ ಮುಂದಕ್ಕೆ ಅವರಿಗೆ ಅಳತೆಗಳ ಪಾಠ ಮಾಡುವಾಗ ಎಲ್ಲ ಈ ಪರಿಕಲ್ಪನೆಗಳು ಗಟ್ಟಿಯಾಗಿದ್ದರೆ ಅಳತೆಗಳ ಪಾಠಕ್ಕೂ ಕೂಡ ಖಂಡಿತವಾಗಿ ಸುಲಭ ಆಗುತ್ತೆ ಈ ಹತ್ತಿರ ದೂರವನ್ನು ನಾವು ತರಗತಿಯಲ್ಲಿ ಕಲಿಕೋಪಕರಣಗಳನ್ನು ಟಿ ಎಲ್ ಎಂಗಳನ್ನು ಬಳಸಿ ಹೇಗೆ ತೋರಿಸ್ಬೋದು ರೆಫರೆನ್ಸಿಗೆ ನಮಗೆ ಇದನ್ನು ಬಳಸ್ಕೊಳ್ತೇವೆ ಒಂದು ವಸ್ತುವನ್ನು ಒಂದು ದೊಡ್ಡ ವಸ್ತುವನ್ನು ನಾವು ಈ ರೀತಿಯಾಗಿ ಬಳಸ್ಕೊಂಡು ಇತರ ವಸ್ತುಗಳನ್ನು ಅದರ ಹತ್ತಿರ ಇಡುವಂಥದ್ದು ಹಾಗೆ ಇನ್ನೊಂದು ಸ್ವಲ್ಪ ದೂರ ಇಡುವಂಥದ್ದು ಅಲ್ವಾ ಈಗ ಇದೇನು ಕೆಂಪು ಚೌಕಘನ ಅಲ್ವಾ ಹೌದು ಇದು ನೀಲಿ ಬಣ್ಣದ ಘನಾಕೃತಿ ಅಲ್ವಾ ಇದು ಹಳದಿ ಪಟ್ಟಿ ಈಗ ಕೆಂಪು ಚೌಕಘನದ ಪಕ್ಕಕ್ಕೆ ಏನಿದೆ ನೀಲಿ ಘನ ಇದೆ ಅಲ್ವಾ ಇದು ಇದಕ್ಕೆ ಹತ್ತಿರವಾಗಿದೆ ಸಮೀಪದಲ್ಲಿದೆ ತೀರ ಹತ್ತಿರವಾಗಿದೆ ಅಲ್ವಾ ಇದು ಹತ್ತಿರವಾಗಿದೆಯಾ ಇಲ್ಲ ಅದೊಂದು ಸ್ವಲ್ಪ ದೂರದಲ್ಲಿದೆ ಆಚೆ ಇದೆ ಅಲ್ವಾ ಇದಕ್ಕೆ ಹೋಲಿಸಿದರೆ ಇದೊಂದು ಸ್ವಲ್ಪ ದೂರದಲ್ಲಿದೆ ಅದೇ ರೀತಿ ನಾವು ಇನ್ನೊಂದು ವಸ್ತುನ ತಗೊಳ್ಳೋಣ ಇದು ಯಾವ ಬಣ್ಣ ಹೇಳಿ ಹಸಿರು ಬಣ್ಣ ಹಸಿರು ಬಣ್ಣದ್ದು ಇಲ್ಲಿಡೋಣ ಇದನ್ನು ಇಲ್ಲಿಡ್ತೀನಿ ಆಗ ಕೆಂಪು ಚೌಕಗನದ ಹತ್ತಿರದಲ್ಲಿ ಯಾವ ಸುರುಳಿ ಇದೆ ಯಾವ ಬಣ್ಣದ ಸುರುಳಿ ಇದೆ ಹಸಿರು ಬಣ್ಣದ ಸುರುಳಿ ಕೆಂಪು ಚೌಕಗನಕ್ಕೆ ಹತ್ತಿರವಾಗಿದೆ ಹಳದಿ ದೂರದಲ್ಲಿದೆ ಅಲ್ವಾ ಈಗ ಹಳದಿ ಬಣ್ಣ ಹೇಳುತ್ತೆ ಅಯ್ಯೋ ನಾನು ಇಷ್ಟು ದೂರ ಇದ್ದೀನಲ್ವಾ ನಾನು ಹತ್ತಿರ ಬರ್ತೀನಿ ಟಂಗ್ 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 ಕರ್ಕೊಂಡು ಬನ್ನಿ ಸ್ವಲ್ಪ ಆಟ ಆಡಿ ಮಕ್ಕಳ ಜೊತೆಗೆ ಅಲ್ವಾ ಇವಾಗ ಎರಡೂ ಎಲ್ಲಿದೆ ಕೆಂಪು ಚೌಕಗನದ ಹತ್ತಿರದಲ್ಲಿದೆ ಅಲ್ವಾ ಈ ರೀತಿಯಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನ ಮಕ್ಕಳ ಜೊತೆ ಮಾಡ್ಬೋದು ಇವುಗಳನ್ನ ಬಳಸ್ಬೋದು ಇನ್ಯಾವುದೇ ಕಲಿಕೋಪಕರಣ ಇದ್ದರೂ ಅದನ್ನು ಬಳಸ್ಕೋಬೋದು ಹಾಗೆ ಮಕ್ಕಳನ್ನೇ ಬಳಸ್ಕೊಂಡು ಕ್ಲಾಸ್ ರೂಮಲ್ಲಿ ಈಗ ಎರಡು ಜನರನ್ನು ನಾನು ಕರಿತೀನಿ ರಮೇಶ ಇಲ್ಲಿ ನಿಲ್ತಾನೆ ಗೌರಿ ದೂರದಲ್ಲಿ ಅಲ್ಲಿ ನಿಂತ್ಕೋ ಹತ್ತಿರ ಬಾ ಈ ರೀತಿಯ ಚಟುವಟಿಕೆಗಳನ್ನು ಕ್ಲಾಸ್ ರೂಮಲ್ಲಿ ಮಾಡ್ಬೋದು ಆಮೇಲೆ ಕೇಳ್ಬೋದು ಈಗ ನಿಮ್ಮ ಕ್ಲಾಸ್ ರೂಮಲ್ಲಿ ಶಾಲೆಯ ಪಕ್ಕಕ್ಕೆ ಕೆಲವು ಮರಗಿಡಗಳನ್ನು ಬಳಸ್ತೀರಿ ಗುಲಾಬಿ ಹೂವಿನ ಗಿಡ ತರಗತಿಯ ಹೊರಗಡೆನೇ ಇದೆ ತೆಂಗಿನ ಮರ ಅಲ್ಲಿದೆ ಆವಾಗ ನಮ್ಮ ಶಾಲೆಗೆ ನಮ್ಮ ಕೊಠಡಿಗೆ ಹತ್ತಿರದಲ್ಲಿ ಸಮೀಪದಲ್ಲಿ ಯಾವ ಗಿಡ ಇದೆ ಗುಲಾಬಿ ಗಿಡ ಇದೆ ಅಂತಾರೆ ಮಕ್ಕಳು ದೂರದಲ್ಲೇನಿದೆ ತೆಂಗಿನ ಮರ ದೂರದಲ್ಲಿದೆ ಈ ರೀತಿಯಾಗಿ ಮಕ್ಕಳಿಗೆ ಹೇಳ್ಕೊಡ್ಬೋದು ಇದನ್ನೇ ನೋಟ್ಬುಕ್ಕಲ್ಲಿ ಸ್ಕ್ವೇರ್ ಲೈನ್ ನೋಟ್ಬುಕ್ಕಲ್ಲಿ ಚಿತ್ರ ಮಾಡಿ ತೋರಿಸ್ಬೋದು ಮಾಡೋಣವಾ ಪುಟಾಣಿ ಮಕ್ಕಳಿಗೆ ಚಿತ್ರ ಮಾಡೋದು ತುಂಬ ಇಷ್ಟ ಇರುತ್ತೆ ಕೆಲವು ಮಕ್ಕಳಿಗೆ ಅದರ ನೈಪುಣ್ಯ ಇರೋದಿಲ್ಲ ಅದನ್ನು ಟೀಕೆ ಮಾಡೋದಿಲ್ಲ ಅಂತ ನಾವು ಮಾತಾಡಿದ್ದೀವಿ ಅದೇ ರೀತಿಯಾಗಿ ಇಷ್ಟನೇ ಇರೋದಿಲ್ಲ ಕೆಲವು ಮಕ್ಕಳಿಗೆ ಅವರಿಗೆ ಬಲವಂತ ಮಾಡೋದು ಬೇಡ ಕ್ಲಾಸ್ ರೂಮಲ್ಲಿ ಒಂದು ಬಾಕ್ಸ್ ಮಾಡ್ಕೊಳ್ಳೋಣ ಅದರಲ್ಲಿ ಪೇಪರ್ ಕಟ್ಟಿಂಗ್ಸ್ ಯಾವುದು ನ್ಯೂಸ್ ಪೇಪರಲ್ಲಿ ಬಂದಿದ್ದ ಚಿತ್ರಗಳನ್ನೆಲ್ಲ ಹಾಕಿದರೆ ಅವುಗಳನ್ನು ಅಂಟಿಸಿ ನಿಮ್ಮ ನೋಟ್ಬುಕ್ಕಲ್ಲಿ ನೀವು ಹಚ್ಕೊಳ್ಳಿ ಅಂತ ಹೇಳ್ಬೋದು ಆವಾಗ ಅವರಿಗೆ ಚಿತ್ರ ಮಾಡೋಕ್ಕೆ ಇಷ್ಟ ಇಲ್ಲದವರಿಗೆ ಇದು ಒಂದು ಹೊರೆ ಅಂತ ಅನ್ಸೋದಿಲ್ಲ ಟೀಚರ್ ಬೈತಾರೆ ಅಂತ ಅನ್ಸೋದಿಲ್ಲ ಈ ರೀತಿಯಾಗಿ ಒಟ್ಟಾರೆ ಅವರು ಈ ಪರಿಕಲ್ಪನೆಯನ್ನು ರೆಪ್ರೆಸೆಂಟ್ ಮಾಡಬೇಕು ಅಲ್ಲಿ ತೋರಿಸ್ಬೇಕು ಖುಷಿಯಾಗಿ ತೋರಿಸ್ಬೇಕು ಅವರಿಗೆ ಅದು ಹಿಂಸೆ ಆಗಬಾರ್ದು ಶಿಕ್ಷೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಹತ್ತಿರ ಮತ್ತು ದೂರನ ನಾವು ಚಿತ್ರದ ಮೂಲಕ ತೋರಿಸ್ಬೇಕು ಯಾವ ಚಿತ್ರ ಮಾಡೋಣ ಯಾವುದೋ ಒಂದು ವಸ್ತು ಮನೆ ಚಿತ್ರ ಮಾಡೋಣ ನಿಮಗೆಲ್ಲ ಮನೆ ಚಿತ್ರ ಮಾಡೋಕ್ಕೆ ಬರುತ್ತಲ್ವಾ ಮಾಡಿ ನೋಡೋಣ ಮನೆಗೆ ಕಿಟಕಿ ಬಾಗಿಲು ಎಲ್ಲ ಮಾಡ್ತೀರಾ ಮಾಡಿ
ಮನೆ ಆಯ್ತು ಇವಾಗ ಮನೆ ಪಕ್ಕದಲ್ಲಿ ಏನಿರುತ್ತೆ ಏನು ಮಾಡೋಣ ಹೂವಿನ ಗಿಡ ಮಾಡೋಣವಾ ಆಮೇಲೆ ಮನೆಯಿಂದ ದೂರಕ್ಕೆ ಏನಿದೆ ಹೇಳಿ ನೋಡೋಣ ತೆಂಗಿನ ಮರ ಇದೆ ದೂರದಲ್ಲಿ ಗುಡ್ಡ ಬೆಟ್ಟ ಎಲ್ಲ ಕಾಣೋ ತರ ಇರುತ್ತೆ ಇಲ್ಲ ಅಂದ್ರೆ ಸೂರ್ಯ ಹತ್ರ ಇರ್ತಾನ ಇಲ್ಲ ಅಲ್ವಾ ಒಂದ ದೂರ ಇರ್ತಾನಲ್ವಾ ಸೂರ್ಯನ ದೂರದಲ್ಲಿ ಬಿಡ್ಸೋಣವಾ ಈಗ ಚಿತ್ರ ಮಾಡಿದ್ರು ಮಕ್ಕಳು ಅವರಿಗೆ ಬೇಕಾದಷ್ಟು ಅವಕಾಶ ಕೊಡಿ ಆದ್ರೆ ವಿಷಯದಿಂದ ಹೊರಗಡೆ ಹೋಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂದ್ರೆ ಅವರಿಗೆ ಈಗ ಚಿತ್ರ ಮಾಡ್ತಾ ಮಾಡ್ತಾ ಅವರಿಗೆ ನಾವು ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀವಿ ಅನ್ನೋದು ಅವರ ಮನಸ್ಸಲ್ಲಿ ಇರಬೇಕು ಹತ್ತಿರ ದೂರದ ಬಗ್ಗೆ ಮಾಡ್ತಾ ಇದ್ದೀವಿ ಅಂತ ಅವರಿಗೆ ಗೊತ್ತಿರಬೇಕು ಚಿತ್ರ ಮಾಡಕ್ಕೆ ಬಿಟ್ರು ಅಂತ ಅವರಿಗೆ ಬೇಕಾಗಿದ್ದು ಬೇರೆ ಯಾವುದೋ ಪರಿಕಲ್ಪನೆಗೆ ಮಾಡದೇ ಇರೋ ರೀತಿಯಲ್ಲಿ ಪ್ರೀತಿಯಿಂದ ಹೇಳ್ತಾ ಇರಿ ಆಮೇಲೆ ಅದರ ಬಗ್ಗೆ ವಿವರಿಸಕ್ಕೆ ಹೇಳಿ ವಿವರಿಸುವಾಗ ಅವರು ಖುಷಿಯಾಗಿ ವಿವರಿಸ್ತಾ ಇರ್ತಾರೆ ಶಿಕ್ಷಕರಿಗೆ ಅದರ ಮೌಲ್ಯಮಾಪನಕ್ಕೂ ಅವಕಾಶ ಆಗುತ್ತೆ ಈ ಪರಿಕಲ್ಪನೆಯನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರಾ ಇದು ಏನು ಇದು ಮನೆ ಇದು ಏನು ಗಿಡ ಗಿಡ ಎಲ್ಲಿದೆ ಮನೆ ಪಕ್ಕಕ್ಕಿದೆ ಇದು ಸೂರ್ಯ ಸೂರ್ಯ ಮೇಲಿದ್ದಾನೆ ಸರಿ ವೆರಿ ಗುಡ್ ಆ ಕಲ್ಪನೆನೂ ಅವರಿಗೆ ಗೊತ್ತಾಗಿದೆ ಸೂರ್ಯ ದೂರದಲ್ಲಿದ್ದಾನೆ ಹತ್ತಿರದಲ್ಲಿದ್ದಾನೆ ಅವ್ರ ಮಾತಲ್ಲೇ ಈ ಪದಗಳು ಬರೋ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಅದನ್ನು ಅವರಿಗೆ ಮನದಟ್ಟು ಮಾಡುವಂತೆ ಮಾಡೋಣ ಅದೇ ರೀತಿಯಾಗಿ ಈ ಹತ್ತಿರ ದೂರದ ಬಗ್ಗೆ ದೈನಂದಿನ ಜೀವನದಲ್ಲಿ ಎಲ್ಲೆಲ್ಲಿ ಹೇಳ್ತೀವಿ ಅನ್ನೋದನ್ನು ಮಕ್ಕಳ ಹತ್ರ ಮಾತಾಡಿ ಮಾತಾಡ್ತಾ ಮಾತಾಡ್ತಾ ಇಲ್ಲಿಂದ ಮೈಸೂರು ಎಷ್ಟು ದೂರ ಹತ್ತಿರ ಇದೆಯಾ ಇಲ್ಲ ದೂರ ಇದೆ ಆ ರೀತಿಯಾಗಿ ಅಥವಾ ಇನ್ನೊಂದೇನೋ ಒಂದು ವಸ್ತುವನ್ನು ತಗೊಂಡು ಇದು ಎಲ್ಲಿದೆ ಹತ್ತಿರ ಇದೆ ತರಗತಿಯಲ್ಲಿಯೇ ಮೇಜಿನ ಮೇಲೆ ಚಾಕ್ ಪೀಸ್ಗಳ ಬಾಕ್ಸ್ ಇದೆ ನಾನು ಅದನ್ನು ತಗೊಳ್ತೀನಿ ಚಾಕ್ ಪೀಸ್ಗಳನ್ನು ನಾನು ತಗೊಳ್ತೀನಿ ಇಲ್ಲಿ ಹತ್ತಿರ ಇದೆಯಲ್ಲ ಸಿಗುತ್ತೆ ನನಗೆ ಡಸ್ಟರ್ ಅಲ್ಲಿಟ್ಟಿದ್ದೀನಪ್ಪ ತಂದುಕೊಡ್ತೀಯಾ ದೂರ ಇದೆ ಅನ್ನೋದು ಆವಾಗ ನನಗೆ ಡಸ್ಟರ್ ತಂದುಕೊಡು ಅಂತ ಹೇಳೋದ್ರ ಜೊತೆಗೆ ಅದು ದೂರದಲ್ಲಿದೆ ತಂದುಕೊಡ್ತೀಯಾ ಅಂದರೆ ಆ ದೂರ ಪದ ಅವನಿಗೊಂದು ಬಳಕೆ ಆಯಿತು ಹತ್ತಿರ ದೂರದ ಬಗ್ಗೆ ಬಳಕೆ ಆಯಿತು ಅವನಿಗೆ ಅದು ಗೊತ್ತಾಯಿತು ಈ ರೀತಿಯಲ್ಲಿ ದೈನಂದಿನ ಜೀವನದಲ್ಲಿ ಬಳಸ್ತಾ ಬಳಸ್ತಾ ಅವರಿಗೆ ಅದನ್ನು ಮನವರಿಕೆ ಮಾಡಿದರೆ ಚೆನ್ನಾಗಿರುತ್ತೆ ಮುಂದೆ ನಾವು ಕಲಿಯುವಂಥದ್ದು ಉದ್ದ ಗಿಡ್ಡ ಅದರ ಪರಿಕಲ್ಪನೆಯನ್ನು ನೋಡೋಣ ಹತ್ತಿರ ದೂರ ಹೇಗೆ ನಾವು ಅಳತೆಗಳನ್ನು ಕಲಿಯುವುದಕ್ಕೆ ಬುನಾದಿ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವೋ ಅದೇ ರೀತಿ ಉದ್ದ ಗಿಡ್ಡ ಕೂಡ ಅಳತೆಗಳ ವಿಷಯಕ್ಕೆ ಬುನಾದಿಯಾಗಿಯೇ ಇರುವಂಥದ್ದು ಈಗ ಇದನ್ನು ತೋರಿಸ್ಕೊಳ್ಳೋಕ್ಕೆ ಕೆಲವೊಂದು ಟಿ ಎಲ್ ಎಮ್ಗಳನ್ನು ನಾವು ಬಳಸ್ಬೋದು ಈಗ ಈ ಕೆಂಪು ಬಣ್ಣದ ಪಟ್ಟಿ ಹೇಗಿದೆ ಕೆಂಪು ಬಣ್ಣದ್ದಾಗಿದೆ ಹೌದು ಇದು ಪುಟ್ಟದಾ ಇಲ್ಲ ಇದು ದೊಡ್ಡದು ದೊಡ್ಡಕ್ಕಿದೆ ಇದು ಇದು ಯಾವ ಬಣ್ಣ ಇದೆ ಬಿಳಿ ಬಣ್ಣ ಇದೆ ಇದು ಪುಟ್ಟದ ದೊಡ್ಡದ ಇದಕ್ಕೆ ಹೋಲಿಸಿದರೆ ಇದು ಪುಟ್ಟದು ಅಲ್ವಾ ಇದು ಈ ರೀತಿಯಾಗಿ ನಿಲ್ಲಿಸಿದರೆ ಇದು ಎತ್ತರಕ್ಕಿದೆ ಅಲ್ವಾ ಇದು ಉದ್ದಕ್ಕಿದೆ ಇದು ಪುಟಾಣಿ ಇದೆ ಇದು ಗಿಡ್ಡ ಇದೆ ಅಲ್ವಾ ಇದು ಉದ್ದದ ಪಟ್ಟಿ ಇದು ಗಿಡ್ಡದ ಪಟ್ಟಿ ಇವಾಗ ಇನ್ನೊಬ್ಬರನ್ನು ಕರ್ಕೊಂಡು ಬರೋಣ ಈಗ ಇನ್ನೊಬ್ಬರನ್ನು ಕರ್ಕೊಂಡು ಬರೋಣ ಇವರು ಯಾರಪ್ಪ ಇವರು ಹಳದಿ ಬಣ್ಣದವರು ಅಲ್ವಾ ಹಳದಿ ಬಣ್ಣದವರು ಉದ್ದ ಇದ್ದಾರಾ ಇಲ್ಲ ಅಲ್ವಾ ತುಂಬ ಗಿಡ್ಡ ಇದ್ದಾರೆ ಇವರು ಅಲ್ವಾ ಬಿಳಿ ಬಣ್ಣದವ್ರಿಗಿಂತನೂ ಬಿಳಿ ಬಣ್ಣದ ಪಟ್ಟಿಗಿಂತನೂ ಈ ಹಳದಿ ಬಿಲ್ಲೆ ಪುಟಾಣಿ ಇದೆ ಗಿಡ್ಡ ಇದೆ ಹಾಗೆಯೇ ಕೆಂಪು ಪಟ್ಟಿಯಿಂದನೂ ಇದು ಗಿಡ್ಡ ಇದೆ ಅಲ್ವಾ ಈ ರೀತಿಯಾಗಿ ಉದ್ದ ಗಿಡ್ಡವನ್ನು ಹೇಳ್ಕೊಡ್ಬೋದು ಈಗ ಉದ್ದ ಗಿಡ್ಡದ ಕಲ್ಪನೆಯನ್ನು ಇನ್ನೊಂದು ಉಪಕರಣ ಬಳಸಿ ನೋಡೋಣ ಇದು ಕೆಂಪು ಚೌಕಘನ ನೀಲಿ ಘನಾಕೃತಿ
ಇದರಲ್ಲಿ ಯಾವುದು ಉದ್ದ ಇದೆ? ಇದು ಉದ್ದ ಇದೆ ಅಲ್ವಾ? ಇದು ಗಿಡ್ಡ ಇದೆ. ಹಾಗೆ ಹಳದಿ ಕ್ಯೂಬ್ ಪುಟಾಣಿ ಇದನ್ನ ತಂದ್ರೆ ಯಾವುದು ಉದ್ದ ಯಾವುದು ಗಿಡ್ಡ ಇದೆ? ಕೆಂಪು ಚೌಕಗನ ಉದ್ದ ಇದೆ, ಇದು ಗಿಡ್ಡ ಇದೆ. ಇದೇ ರೀತಿಯಾಗಿ ದೊಡ್ಡದು ಚಿಕ್ಕದು ಕಲ್ಪನೆಯನ್ನು ಕೂಡ ಹೇಳ್ಬೋದು. ಇದು ದೊಡ್ಡದು, ಇದು ಚಿಕ್ಕದು, ಇದಕ್ಕಿಂತ ಇದು ದೊಡ್ಡದು, ಯಾವುದಕ್ಕಿಂತ ಯಾವುದು ದೊಡ್ಡದು, ಯಾವುದಕ್ಕಿಂತ ಯಾವುದು ಚಿಕ್ಕದು. ಅದೇ ರೀತಿಯಾಗಿ ಉದ್ದ ಗಿಡ್ಡವನ್ನು ಇಲ್ಲಿ ತೋರಿಸ್ಬೋದು. ಉದ್ದ ಗಿಡ್ಡದ ಬಗ್ಗೆ ತರಗತಿಯಲ್ಲಿ ಮಕ್ಕಳು ಮಾತಾಡ್ತಾ ಇರ್ತಾರೆ. ಮಕ್ಕಳು ರಜೆ ಮುಗಿದು ಬಂದಮೇಲೆ ಬೆಳೆದ್ಬಿಟ್ಟಿರ್ತಾರೆ. ಓ ನೀನು ಉದ್ದ ಆಗಿದೆಯಲ್ಲಪ್ಪ ಅಂತ ಟೀಚರ್ ಹೇಳ್ತಾರೆ. ಮಕ್ಕಳು ನೋಡಿ ಮಿಸ್, ನಾನು ಅವನಿಗಿಂತ ಉದ್ದ ಆಗಿದ್ದೀನಿ ಇವಾಗ, ಮೊದಲು ಅವನೇ ನನಗಿಂತ ಉದ್ದ ಇದ್ದ ಎಲ್ಲ ಹೇಳ್ತಾರಲ್ವಾ, ನಾವು ನೋಡಿದ್ದೀವಿ ಇದನ್ನೆಲ್ಲ. ಅದೇ ರೀತಿಯಾಗಿ ಕ್ಲಾಸಲ್ಲಿ ಚಟುವಟಿಕೆ ಕೂಡ ಮಾಡ್ಬೋದು. ಯಾವುದು ಯಾರ ಪೆನ್ಸಿಲ್ ಉದ್ದ ಇದೆ, ಮಕ್ಕಳನ್ನ ಉದ್ದ ಗಿಡ್ಡ ಅಂತ ಟೀಚರ್ ಹೇಳೋ ಬದಲು ಯಾರ ಪೆನ್ಸಿಲ್, ಎಲ್ಲರೂ ನಿಮ್ಮ ನಿಮ್ಮ ಪೆನ್ಸಿಲ್ ತೆಗೀರಿ ನೋಡೋಣ, ನೋಡಿ ಹೋಲಿಸಿ ನೋಡಿ, ಯಾರ ಪೆನ್ಸಿಲ್ ಉದ್ದ ಇದೆ, ಯಾರ್ದು ಗಿಡ್ಡ ಇದೆ. ನೀನು ತುಂಬ ಬರೆದ್ಮೇಲೆ ನಿನ್ನ ಪೆನ್ಸಿಲು ಗಿಡ್ಡ ಆಗುತ್ತೆ ನೋಡು. ಈ ರೀತಿಯಾಗಿ ಉದ್ದ ಗಿಡ್ಡದ ಬಗ್ಗೆ ಕ್ಲಾಸ್ ರೂಮಲ್ಲಿ ಮಾತಾಡ್ಬೋದು, ಚಟುವಟಿಕೆ ಮಾಡ್ಬೋದು, ಚಿತ್ರ ಮಾಡಿಸ್ಬೋದು. ಮಾಡೋಣವಾ, ಮಕ್ಕಳ ಹತ್ರ ಒಂದು ಹೀಗೊಂದು ಆಕೃತಿ ಮಾಡ್ಕೊಳ್ಳಿ, ಇಲ್ಲಿ ಇನ್ನೊಂದು ಪುಟಾಣಿ ಆಕೃತಿ ಮಾಡ್ಕೊಳ್ಳಿ. ಹಾಗೆ ಈಗ ಬಣ್ಣಗಳ ಬಗ್ಗೆ ಪರಿಚಯ ಇರುತ್ತೆ ಮಕ್ಕಳಿಗೆ, ಮಕ್ಕಳ ಹತ್ರ ಹೇಳ್ಬೋದು. ಈಗ ಉದ್ದದ ವಸ್ತು ಯಾವುದಿದೆ, ನೀವು ಯಾವುದು ಉದ್ದದ ಚಿತ್ರ ಯಾವ್ದು ಮಾಡಿದ್ದೀರಾ, ಅದಕ್ಕೆ ಬಣ್ಣ ತುಂಬಿ, ಗಿಡ್ಡದ್ದಕ್ಕೆ ತುಂಬಿಡಿ, ಉದ್ದ ಯಾವುದಿದೆ ಅದಕ್ಕೆ ಬಣ್ಣ ತುಂಬಿ. ಅವ್ರಿಗೆ ಬೇಕಾಗಿದ್ದ ಬಣ್ಣ ಅವ್ರು ತುಂಬಲಿ, ಹಾಕ್ತಾರೆ. ಇವಾಗ ತುಂಬಿಸ್ತಾ ಇದ್ದಾರಾ? ಟೀಚರು ಓಡಾಡ್ತಾ ನಡೆದಾಡ್ತಾ ನೋಡ್ಬೋದು. ಯಾರಾದರೂ ಗಿಡ್ಡದ್ದಕ್ಕೆ ತುಂಬಿದರೆ ಅವ್ರಿಗೆ ಗೊತ್ತಾಗತ್ತೆ ಇವನಿಗೆ ಅಥವಾ ಇವಳಿಗೆ ಉದ್ದ ಗಿಡ್ಡದ ಕಲ್ಪನೆ ಇನ್ನೂ ಸ್ಪಷ್ಟ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಹೇಳ್ಕೊಡ್ತಾರೆ ಆವಾಗ, ನೋಡು ಇದು ಎತ್ತರಕ್ಕಿದೆ, ಇದು ಉದ್ದಕ್ಕಿದೆ, ಹಾಗಾಗಿ ಯಾವುದು ಉದ್ದ ಅದಕ್ಕೆ ಬಣ್ಣ ಹಚ್ಚು ಅಂತ ಹೇಳಿ ಸರಿ ಹೇಳ್ಕೊಡ್ತಾರೆ. ಈ ರೀತಿಯಾಗಿ ಮೌಲ್ಯಮಾಪನ ಕೂಡ ಒಟ್ಟೊಟ್ಟಿಗೆ ಆಗುತ್ತೆ. ಇದ್ರ ಬದಲು ಅವ್ರಿಗಿಷ್ಟದ ಚಿತ್ರ ಮಾಡ್ಬೋದು, ಯಾವುದಾದ್ರೂ ಎತ್ತರದ ಪ್ರಾಣಿ, ಉದ್ದದ ಪ್ರಾಣಿ, ಅಥವಾ ಹಾವು. ಹಾವು ಉದ್ದಕ್ಕಿರುತ್ತಲ್ವ, ಉದ್ದ ಎಲ್ಲ ಎತ್ತರನೇ ಇರಬೇಕು ಅಂತಿಲ್ಲ, ನೆಲಕ್ಕೆ ಸಮಾನಾಂತರವಾಗಿ ಕೂಡ ಉದ್ದದಿರ್ಬೋದು ಅಲ್ವಾ. ಉದ್ದದ ಹಾವಿದೆ, ಆಮೇಲೆ ಓತಿಕ್ಕಿ ಅಥ ಉದ್ದನ ಹಾವು ಉದ್ದನ, ಹಾವು ಉದ್ದ ಇರುತ್ತಲ್ವ, ಓತಿಕ್ಕಿ ಅಥ ಚಿಕ್ಕದಿರುತ್ತೆ. ಹಾಗೆ ಯಾರ ಜಡೆ ಉದ್ದ, ಇದೆಲ್ಲ ಸಂತಸ ಕಲಿಕೆ ಅನ್ನೋದುವಾಗ ಇದೆಲ್ಲ ಬರುತ್ತೆ. ಯಾರ ಜಡೆ ಉದ್ದ ನೋಡಿ, ಯಾರ ಜಡೆ ಗಿಡ್ಡ, ಈ ರೀತಿಯಾಗಿ ಕೂಡ ಕ್ಲಾಸ್ ರೂಮಲ್ಲಿ ಮಾತಾಡ್ಕೋಬೋದು.